ಕನ್ನಡದ ಕವಿ ನಿಸ್ಸಾರ್ ಅಹಮದ್ರವರು ಕುರಿಗಳು ಸಾರ್ ನಾವು ಕುರಿಗಳು ಅಂತ ಬರೆದಿದಾರಲ್ಲ, ಎಷ್ಟು ಸರಿ ಅದು. ಕನ್ನಡದ ಚಿತ್ರ ಹಾಲಿವುಡ್ ಮಟ್ಟ ಮುಟ್ಟಿದ್ದು ಯಾವಾಗ ಗೊತ್ತಾ? ಈಗಿನ ಕಾಲದ ಹುಡುಗರೆಲ್ಲ ಅರ್ಚಾಡ್ತಾ ಇದಾರಲ್ಲ, ಅವರೆಲ್ಲ ಹುಟ್ಟೇ ಇರಲಿಲ್ಲ. ಕನ್ನಡದಲ್ಲಿ ಬಂಗಾರದ ಮನುಷ್ಯ ಎಂಬ ಚಿತ್ರ ಬಂದಿತ್ತು. ಆ ಬಂಗಾರದ ಮನುಷ್ಯ ಚಿತ್ರ ಅಮೆರಿಕಾದ ಕೆಂಟಕಿಯಲ್ಲಿ 100 ಡೇಸ್ ಓಡಿತ್ತು. ಆವಾಗ ಹಾಲಿವುಡ್ನವರು ಡಾಕ್ಟರ್ ರಾಜ್ಕುಮಾರ್ಗೆ, ನಮ್ಮ ದೇಶದಲ್ಲಿ ಬಂದು 100 ಡೇಸ್ ಓಡಿದೆ ಚಿತ್ರ ಅಂದರೆ ಅಂತ ಹೇಳಿ ಕೆಂಟಕಿ ಆಫ್ ಕರ್ನಲ್ ಅಂತ ಟೈಟಲ್ ಕೊಟ್ಟರು. ಆದರೂ ಹಾಲಿವುಡ್ ಅಂದರೆ ಅದು ಹಾಲಿವುಡ್ ತನಕ ಹೋಗಿದೆ ಚಿತ್ರ. ಹೆಂಗೋಯ್ತು? ನಾವೆಲ್ಲ ಕುರಿಗಳು ಅಂತ ತಿಳ್ಕೊಂಡಿದ್ದೀರಾ ನೀವು? ಚಿತ್ರ ನೋಡಿರೋರು ಹೇಳಕ್ ಧೈರ್ಯ ಇಲ್ಲ ಇವತ್ತು ಕರ್ನಾಟಕದಲ್ಲಿ, ಯಾಕಂದ್ರೆ ರೌಡಿಸಮ್ ಎಲ್ಲರೂ ಜೋರು ಮಾಡಿದೆ. ಒಂದು ಚಿತ್ರ ಸ್ನೇಹಿತರದಾಗ್ಲಿ, ಒಳ್ಳೆಯವ್ರದ್ದಾಗ್ಲಿ, ಕೆಟ್ಟವ್ರದ್ದಾಗ್ಲಿ, ಚೆನ್ನಾಗಿಲ್ಲ ಅಂತ ಹೇಳೋದು ಇವ್ರಿಗೆ ಅವಮಾನ ಮಾಡ್ದಂಗಂತೆ. ಒಂದು ವೇಳೆ ಚೆನ್ನಾಗಿಲ್ಲ ಅಂತ ಹೇಳೋದು ಆ ವ್ಯಕ್ತಿಗೆ ಮಾತ್ರ ದುಃಖ ಕೊಡೋದಾದರೆ ಅದು ತಪ್ಪಾಗುತ್ತೆ. ಚೆನ್ನಾಗಿಲ್ಲ ಅಂತ ಹೇಳದೇ ಇದ್ರೆ ಸಮಾಜ ಘಾತುಕವಾಗ್ತಾ ಇದ್ರೆ ಅದು ಹೇಳದೇ ಇರೋರದು ತಪ್ಪಾಗ್ಬಿಡುತ್ತೆ. ಏನ್ರಿ KGF 2 ಚೆನ್ನಾಗಿದೆ? ಯಾವ ರೀತಿ ಮಾರಲ್ ಇದೆ, ನೈತಿಕತೆ ಇದೆ ಆ ಪಿಕ್ಚರಲ್ಲಿ? ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗೂ ಸುಮಾರು 70% ಅತ್ಯಂತ ಕಡಿಮೆ ಹೇಳ್ತಾ ಇನಿ. 70% ಚಿತ್ರದಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಕಾರ್ನರಲ್ಲಿ ಜಡಿಯೋದು, ಪಿಕ್ಚರಲ್ಲಿ ಒಡೆಯೋದು ಸಿಗರೇಟ್. ಕಂಟಿನ್ಯೂಸ್ ಕೈಯಲ್ಲಿ ಸಿಗರೇಟ್ ಇಟ್ಕೊಳ್ಳೋನು ಹೇಗೆ ಆರೋಗ್ಯ ಕಾಪಾಡ್ಕೊಳಕ್ ಸಾಧ್ಯ? ಜಬರ್ದಸ್ತು, ಎಷ್ಟು ಅಹಂಕಾರದ ಪರಮಾವಧಿ ಹೀರೋಯಿಸಂ ಅಲ್ಲ, ನಿರಹಂಕಾರದ ಪರಮಾವಧಿ. ಬಂಗಾರದ ಮನುಷ್ಯದ ರಾಜಕುಮಾರರ ನಿಗರ್ವಿತನ, ಅಹಂಕಾರ ಇಲ್ಲದಿರುವುದು, ಗರ್ವ ಇಲ್ಲದಿರುವುದು, ಮನುಷ್ಯತ್ವದ ಉನ್ನತ ಮಟ್ಟ, ಎಲ್ಲವನ್ನು ತೊರೆದು ಎಲ್ಲವನ್ನು ಕೊಟ್ಟು ಎಲ್ಲವನ್ನು ದುಡಿದು ಏನನ್ನೂ ತೆಗೆದುಕೊಳ್ಳದೆ ಊರು ಬಿಟ್ಟು ಹೋಗುವಂತಹ ಆ ಪವಿತ್ರವಾದ ಮನಸ್ತತ್ವ ಇದೆಯಲ್ಲ, ಅದು ಹೀರೋಯಿಸಂ. ಎಲ್ಲರ ಹೆಣಗಳ ಮೇಲೆ ಯಾರಿಗೂ ಸಿಗದಂತೆ ಐಶ್ವರ್ಯವನ್ನ ದೋಚಿ ಭೂಮಿಯಲ್ಲಿ ಬಂಗಾರ ಇಲ್ಲದಿರೆ ಭೂಮಿ ತನ್ನ ತುಲನೆ ಕಳೆದುಕೊಳ್ಳುತ್ತೆ. ಅಂತಹ ಬಂಗಾರವನ್ನು ಹೊರಗೆಳೆದು ಆ ಬಂಗಾರವನ್ನು ಹೊರಗೆಳೆಯಲು ಅಮ್ಮನ ಸೆಂಟಿಮೆಂಟ್ ಕೊಟ್ಟು ಈ ಜಗತ್ತಿನ ಪ್ರತಿಯೊಂದು ಹೆಣ್ಣು ಬಂಗಾರ ಬಯಸುತ್ತೆ ಅನ್ನುವ ಒಂದು ತಪ್ಪು ಹೇಳಿಕೆ ಕೊಟ್ಟು ಸಾಲು ಸಾಲು ನಿಲ್ಲಿಸಿದರೆ 70% ಹೆಣ್ಣು ಮಕ್ಕಳು ಬಂಗಾರ ಬಯಸದವರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಹೆಣ್ಣಿನ ಗುಣಕ್ಕೆ ಒಂದು ಚಾಲೆಂಜ್ ಆಗಿ ಆ ಸ್ಟೇಟ್ಮೆಂಟ್ ಕೊಟ್ಟು ಒಂದೇ ಒಂದು ಬಿಸ್ಕೆಟ್ ರೈಡಲ್ ಸಿಕ್ಕಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಮಾನುಷವಾಗಿ ಅತ್ಯಂತ ಆಗಿನ ಕಾಲದ AK-47 ಗಿಂತ ದೊಡ್ಡ ಗನ್ನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ದಬ 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 ಉಡಾಯಿಸಿ ಆ ಕೆಂಡದಂತಾದ ರೈಫಲ್ನಲ್ಲಿ ಸಿಗರೇಟ್ ಹಚ್ಚಿಕೊಳ್ತಾನೆ ಈ ದುರಹಂಕಾರಿ ಹೀರೋ. ಅವನನ್ನು ಡೈರೆಕ್ಟ್ ಮಾಡಿದ ದುರಹಂಕಾರಿ ಡೈರೆಕ್ಟರು, ಅವನಿಗೆಷ್ಟು ನೆತ್ತಿಗತ್ತಿದೆ ದುರಹಂಕಾರ ಅಂದರೆ ಅವನು ಹೇಳ್ತಾನೆ ಕುಡಿದು ಬರೆದ ಕತೆ ಅಂತ. ಕುಡಿದು ಬರೆದ ಕತೆ ಹೆಂಗಿರೋಕೆ ಸಾಧ್ಯ ಹೇಳಿ? ಅದನ್ನು ಓವರ್ ಓವರ್ ಬಿಲ್ಡಪ್ಗಳು ಕೊಟ್ಟು ಯಾವ ಹೀರೋ
ಇನ್ನೊಂದು ಹೀರೋ ಚಿತ್ರವನ್ನ ತೆಗಳ್ತಾನೆ ಹೇಳಿ. ಆತ ಹೆಂಗಿದೆ ಸಾರ್ ಅಂತ ಕೇಳೋದು. ಅವರು ಮಹಾಪುರುಷ ರಜನಿಕಾಂತ್ ಆಗಿದ್ರು ಕೂಡ ಹೆಂಗಿದೆ ಸಾರ್ ಅಂತ ಕೇಳೋದು. ಅವರು ಜೀವನದಲ್ಲಿ ಒಬ್ಬರನ್ನು ತೆಗಳೋದಿಲ್ಲ ಅಂತವ್ರು. ಎಂತ ಕೆಟ್ಟ ಪಿಕ್ಚರ್ ತೋರಿಸಿದ್ರು ಚೆನ್ನಾಗಿದೆ ಅಂತ ಹೇಳುವಂತ ದೊಡ್ಡ ಮನುಷ್ಯರು ಅವರೆಲ್ಲ. ಇಲ್ಲ ಅಂದ್ರೆ ಚೆನ್ನಾಗಿದೆ ಅಂದ್ರೆ ರಜನಿಕಾಂತ್ ಹೊಗಳಿರೋ ಚಿತ್ರ, ಇಂಥವ್ರು ಹೊಗಳಿರೋ ಚಿತ್ರ ಹೆಂಗ್ರೆ ಹೊಗಳ್ತಾರೆ? ಏನು ಮಾರಲ್ ಇಟ್ಟಿದ್ರಿ ಆ ಚಿತ್ರದಲ್ಲಿ ನೀವು? ಯಾಕೆ ಅಹೋರಾತ್ರ ನಿನಗೆ ಊರದ ವಿಸಾ ಬರೀ ಎಲ್ಲದಕ್ಕೂ ಬರ್ತೀಯ ಅಂದ್ರೆ, ನನ್ನ ಕರ್ನಾಟಕದ ಜನ ಸಿಗರೆಟ್ ಕೈಯಲ್ಲಿರೋದೇ ಮರ್ಯಾದೆ ಅಂತ ಹೇಳ್ಕೊಡ್ತಾ ಇರೋ ಚಿತ್ರ, ಕುಡಿತಾ ಕುಡಿತಾ ಎಲ್ಲ ಬಂಗಾರವನ್ನು ಸಮುದ್ರಕ್ಕೆ ಬಿಸಾಕಿ ಕುಡಿದು ನೆಗೆದು ಹಾರಿ ಸತ್ತು ಕ್ಲೈಮ್ಯಾಕ್ಸ್ ಕೊಟ್ಟಂತ ಚಿತ್ರ, ನನ್ನ ದೇಶದ ಪ್ರಧಾನಿಗೆ ಅಪಮಾನ ಮಾಡಿ ಅಹಂಕಾರದಿಂದ ಆಕೆ ಎದುರು ಕೂತ್ಕೊಂಡು ನಿನ್ನ ಮೇಜು ಮರದ್ದು ನನ್ನ ಮೇಜು ಬಂಗಾರದ್ದು ಅದ್ರ ಮೇಲಿರುವಂತಹ ಗ್ಲೋಬ್ ಸ್ಟ್ಯಾಂಡು ಬಂಗಾರದ್ದು ಅದ್ರಲ್ಲಿ ತಿರುಗ್ತಾ ಇರೋ ಗ್ಲೋಬ್ ಬಂಗಾರದ್ದು ಅಂತ ವುಡ್ ಆಫ್ ಕೊಚ್ಕೊಳ್ಳೋದು ಹೀರೋಗಿರಿನ ಕದ್ದ ಬಂಗಾರದಲ್ಲಿ ನಮ್ಮ ದೇಶದ ಪ್ರಧಾನಿ ಅಂದುಕೊಂಡ್ರೆ ಆ ಸದ್ದಾಮ್ ಹುಸೇನ್ ತರ ಟಾಯ್ಲೆಟ್ ಬಂಗಾರಲ್ಲಿ ಮಾಡಿಸ್ಕೊಂಡು ಒಡಿಸ್ಕೊತಿದ್ರು ಗೊತ್ತಾ? ನಮ್ಮ ದೇಶದ ಯಾವುದೇ ಪ್ರಧಾನಿ ಇದುವರೆಗೂ ಆ ರೀತಿಯ ಅಹಂಕಾರದಲ್ಲಿ ಮೆರಿಲಿಲ್ಲ. ಅಂತಹ ಪ್ರಧಾನಿಗೆ ಅವಮಾನ ಮಾಡಿರೋ ಈ ಜುಜುಬಿ ಡೈರೆಕ್ಟರು ಈ ಚಿತ್ರ ಹಾಲಿವುಡ್ ಲೆವೆಲ್ಲಿ, ಹಾಲಿವುಡ್ ಅಲ್ಲಿ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಈ ಚಿತ್ರಕ್ಕೆ? ಕ್ವಾಲಿಟಿನಂತೆ ಎಲ್ಲ ರಾಂಗ್ ಡೀಟೇಲ್ಸ್. ಇಷ್ಟು ಕೋಟಿ ಖರ್ಚಾಗಿದೆ, ಅಷ್ಟು ಕೋಟಿ ಖರ್ಚಾಗಿದೆ, ಏಯ್ 100 ಕೋಟಿ ಇದ್ರೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಒಬ್ಬ ಆರ್ಕಿಟೆಕ್ಟಲ್ ಅಂಡ್ ವೇದಿಕ್ ಆರ್ಕಿಟೆಕ್ಚರ್ ಆಗಿ ಹೇಳ್ತಾ ಇದ್ದೀನಿ, ದೊಡ್ಡ ಸಿಟಿ ಮಾಡ್ಬೋದು. ಸುಮ್ಮನೆ ರಾಂಗ್ ಅಕೌಂಟ್ಸ್ ಕೊಡೋದು ಆ ಇನ್ಕಮ್ ಟ್ಯಾಕ್ಸ್ ಅವ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಅಷ್ಟು 100 ಕೋಟಿ, ಇಷ್ಟು 100 ಕೋಟಿ, 100 ಪುಷ್ಪ ಹಾಕಿದ್ರೆ ಇದಾಗುತ್ತೆ, 1000 ಯಾರು ಹಾಕಿದ್ರೆ ಇದಾಗುತ್ತೆ, ಎಲ್ಲ ಈ ಪಿಕ್ಚರ್ನ ಅವ್ರು ತೊಳಿಯೋದು, ಆ ಪಿಕ್ಚರ್ನ ಇವ್ರು ತೊಳಿಯೋದು. ಥಿಯೇಟರ್ಗೆ ಹೋಗಿ ಕೂತ್ರೆ ಖಾಲಿ ಒಬ್ಬನೇ ಒಬ್ಬ ಅಹೋರಾತ್ರ ಇರೋದ್ರಲ್ಲಿ. ಜನರ ದಾರಿ ತಪ್ಪಿಸ್ತಾ ಇದ್ದೀರಿ ನೀವು. ಏನಾಯ್ತು ನಿನ್ನೆ ಥಿಯೇಟರ್ ಅಲ್ಲೇ ಶೂಟ್ ಔಟ್ ಆಯ್ತು, ಇದಾ ನೀವು ಕರ್ನಾಟಕದ ಜನಕ್ಕೆ ಕಲಿಸ್ತಾ ಇರೋದು? ಇನ್ನು ಕನ್ನಡ ಸಂಘದವರೆಲ್ಲ ಏಯ್ ಕರ್ನಾಟಕ ಮರ್ಯಾದೆ ತೆಗಿತೀಯ, ಏನ್ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಕರ್ನಾಟಕಕ್ಕೆ ಅವಮಾನ ಮಾಡದಂಗ? ಒಳ್ಳೆ ಪಿಕ್ಚರ್ ತೆಗಿರೋ, ಬಂಗಾರದ ಮನುಷ್ಯ ಬರಲಿಲ್ವಾ, ಗಂಧದ ಗುಡಿ ಬರಲಿಲ್ವಾ, ಸಾಹಸ ಸಿಂಹ ಬರಲಿಲ್ವಾ, ಎಂತ ಎಂತ ಚಿತ್ರಗಳು, ಭೂತಯ್ಯನ ಮಗ ಅಯ್ಯೋ ಬರಲಿಲ್ವಾ? ಓಕೆ, ಈ ಕಾಲದಲ್ಲಿ ಎಂತ ಎಂತ ಮಹಾನ್ ಚಿತ್ರಗಳು ಬಂದವು, ಅವೆಲ್ಲ ಹಾಲಿವುಡ್ ಲೆವೆಲ್ ಅಲ್ವಾ? ಏ ಒಂದೊಂದು ನಾಗರ ಹಾವು ಚಿತ್ರನ ಭಾರತದ ಎಲ್ಲ ಭಾಷೆಗಳಿಗೂ ಟ್ರಾನ್ಸ್ಲೇಟ್ ಮಾಡಿದ್ರು, ಡಬ್ ಮಾಡಿದ್ರು, ಅದೇ ಸ್ಪಾಟ್ ಹುಡುಕೊಂಡು ಬಂದು ಶೂಟ್ ಮಾಡಿದ್ರು. ಹಿಂದಿ ಪೃಥ್ವಿರಾಜ್ ಕಪೂರ್ ಬಂದು ಸಾಕ್ಷಾತ್ಕಾರ ಪಿಕ್ಚರ್ಗೆ ಇಲ್ಲಿ ಇದ್ದು ಮಾಡಿದ್ರು. ಮೊಮ್ಮಕ್ಕಳಿಗೆ ಹೇಳೋರಂತೆ ನನ್ನ ಜೀವನದಲ್ಲಿ ತುಂಬ ಸುಖದ ಅನುಭವ ಕೊಟ್ಟ ಚಿತ್ರ ಇದ್ದದ್ದು ಕೆಲವೇ ಜನ. ಆ ಸೌತಲ್ಲಿರೋ ಪ್ರತಿಯೊಂದು ಆ್ಯಕ್ಟರ್ಸು ಭೂಮಿಗೆ ಹಣೆ ಹಚ್ಚಿ ಬದುಕ್ತಾರೆ. ಅವ್ರು ಹೇಳಿದ್ರಂತೆ ಇಲ್ಲಿ ಸೂಟು ಬುಟ್ಟು ಹಾಕ್ಕೊಂಡಿರ್ತಾರೆ ಸೌತ್ ಗೋಗರೋ ಹೀರೋ ಮೇಕಪ್ ತೆಗೆದ ತಕ್ಷಣ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ರೆ ನಾವೇ ನಮಸ್ಕಾರ ಮಾಡಬೇಕಾಗತ್ತೆ, ಮಾಡೋಣ ಅನ್ಸತ್ತೆ ಅಂತ ಅಂತಿದ್ರಂತೆ. ಅಂದ್ರೆ ಆ ರೀತಿ ಏನು ಬದುಕಿ ಅಂತ ಹೇಳ್ತಿಲ್ಲ. ಆ ಹೀರೋ ತನ್ನ ಮಗನೇ 8 ವರ್ಷ ಆದ ಅಂತ ಇಟ್ಕೊಳ್ಳಿ. ಆ KGF 2 ನೋಡ್ಬಿಟ್ಟು ಕೈಯಲ್ಲಿ ಕಂಟಿನ್ಯೂಸ್ ಸಿಗರೇಟು ಅಹಂಕಾರದ ಡೈಲಾಗ್ಸು ಇದು ಕಲಿತು ಆ ಮಗುನೇ ಯಾವ ರೀತಿ ಪರಿಣಾಮ ಬೀಳ್ಬೋದು? ನಾಳೆ ನಿಮ್ಮ ಮಕ್ಕಳಿಗೆ ಬೀಳೋ ಪರಿಣಾಮ ಇವತ್ತು ಕರ್ನಾಟಕ ಸ್ಟೇಟ್ಗೆ ಬೀಳಿಸ್ಬಿಟ್ಟು ಸೆಲ್ಫ್ ಪೋಸ್ಟಿಂಗ. ನನ್ನ ಜೀವನದಲ್ಲಿ 7 ವರ್ಷ ರೇಸ್ ಆಡ್ತಿದ್ದೆ, ನೀನು ಮಾಡೋ ಚಿತ್ರನ ಇದು ಯಾವನ್ನವನ ದಾರಿ ತಪ್ಪಿಸ್ತೀರ ನೀವು? ನಮಗೆ ಹಕ್ಕಿದೆ ಕರ್ನಾಟಕದ ಜನಗಳೇ, ನೀವು ಪಿಕ್ಚರ್ ಹೋಗಿ ನೋಡಿದ್ರೆ 500 ರೂಪಾಯಿ ಟಿಕೆಟ್ ಇಂದ 250 ರೂಪಾಯಿಂದ 500 ರೂಪಾಯಿವರೆಗೂ ಕೊಟ್ಟಿರ್ತೀರಿ, ನಿಮಗೆ ಸರಿ ತಪ್ಪುಗಳು ಹೇಳೋ ಹಕ್ಕಿದೆ ನಿಮಗೆ, ಹೇಳಿ. ಆದರೆ ಇವರು ಹೇಳಿಸೋರೆಲ್ಲ ಸುಳ್ಳು ಹೇಳಿಸಿದ್ದಾರೆ. ಆ ಚಿತ್ರ ನೋಡೋ ಬದಲು ಒಳ್ಳೆ ಚಿತ್ರ ನೋಡಬೇಕಾಗತ್ತೆ ನೀವು. ಒಬ್ಬರೇ ಒಬ್ಬರು ಈ ಚಿತ್ರದಲ್ಲಿ ಒಳ್ಳೆ ವಿಷಯ ಕಲಿತೆ ಅಂತ ಹೇಳಿಬಿಟ್ರಿ ನೋಡೋಣ. ಸುಮ್ಮನೆ ಜನಗಳನ್ನ ನಾನು ನರಕದಿಂದ ಬಿಡಿಸ್ದೆ ಅಂತ ಹೇಳಿದ ಸ್ವರ್ಗ ಅಂತೂ ತೋರಿಸ್ಲಿಲ್ಲ. ಪ್ರಧಾನಮಂತ್ರಿಗೆ ಚಾಲೆಂಜ್ ಮಾಡೋದೆಂಥದ್ದು?
ದುರಹಂಕಾರದ ಚಿತ್ರ, ಏನಾದರೂ ಹಿಸ್ಟಾರಿಕ್ ಎವಿಡೆನ್ಸ್ ಇದೆಯಾ ಅದು? ಯಾರು ಯಾರೋ ಬಂದಿದ್ದಾರೆ ಮೇಡಮ್ ನೋಡೋಕೆ ಅಂದರೆ, ಏಯ್ ಇವಾಗ ನನಗೆ ಟೈಮ್ ಇಲ್ಲಪ್ಪ ಅಂತ ಪ್ರಧಾನಮಂತ್ರಿ ಅಂದರೆ, ಇಲ್ಲ ಅವ್ರು ಯಾರು ರಕ್ಕಿ ಬಾಯಿ ಬಂದಿದ್ದಾರೆ ಅಂತ ಅಂದರೆ ಪ್ರಧಾನಮಂತ್ರಿ ಮುಖದಲ್ಲಿ ನಡುಕ ತೋರಿಸೋದು. ಏನಪ್ಪ ಅದು, ಇನ್ನು ನಮ್ಮ ದೇಶಕ್ಕೆ ಮರ್ಯಾದೆ ಇಲ್ದಂಗೆ ಆಗೋಗ್ತಾ ಇದೆ ಈ ರೀತಿ ನಾ ಪಿಕ್ಚರ್ ಮಾಡಿದ. ಹುಣಸೆಕಾಯಿ ಮಾರುವವ ವಂಕರ್ ಟಿಂಕರ್ ಕಾಯಿ ಏನ್ ಕಾಯಿ ಅಂದಂಗಿದೆ ಇದು. ಜನ ಎಲ್ಲ ಬುದ್ಧಿವಂತರೆಲ್ಲ ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದಾರೆ ದುಡ್ಡಿನಿಂದ. ಬರಡು ಮಣಿ ಆಗೋ ಗಣಿ ಆಗೋಗಿದೆ, ಎಲ್ಲ ಬ್ರಿಟಿಷರು ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ಗಣಿನ. ಆ ಬರಡು ಗಣಿಯ ಮೇಲೆ ದುಡ್ಡು ಚೆಲ್ಲಿ ದುಡ್ಡು ತೆಗೆಯುವ ಹೊನ್ನು ಚೆಲ್ಲಿ ಹೊನ್ನು ತೆಗೆಯುವ ಹುನ್ನಾರ ಎದ್ದು ಕಾಣುತ್ತಿದೆ. ಕೋಲಾರ ಜಿಲ್ಲೆಯವನಾಗಿ ಅಹೋರಾತ್ರ ಹೇಳ್ತಾಯಿದ್ದೇನೆ. ಕೋಲಾರದ ಚಿನ್ನದ ಗಣಿಯ ಕತೆಗಳನ್ನು ನಾವು ರಾತ್ರಿಗಳು ಹೇಳಿಕೊಂಡು ತಾತ ಹೇಳ್ತಿದ್ರೆ ಕೇಳಿಕೊಂಡು ಮಲಗಿದ್ದೀವಿ. ಒಂದೊಂದು ಕತೆ ಕೇಳಿದ್ರೆ ಕಣ್ಣಲ್ಲಿ ರಕ್ತ ಬರೋದು ನಿಜ, ಆದರೆ ಅಂಥದ್ದೇನು ತೋರಿಸ್ಲಿಲ್ಲ ಇಲ್ಲಿ ಹೆಣಗಳ ಸಾಮ್ರಾಜ್ಯ. ಒಂದು ತಾಯಿ ತನ್ನ ಮಗು ಈತನ ಕಾಪಾಡೋಕ್ಕೆ ಸತ್ತು ಹೋದ ಅಂತ ಅಳ್ತಾ ಇದ್ರೆ ಇವನಿಗೆ ಬರೀ ಚಿನ್ನದ ಚಿಂತೆ. ಹೋಗ್ಲಿ, ಕ್ಲೈಮ್ಯಾಕ್ಸಲ್ಲಾದರೂ ಬದುಕೋತಾರ ಇವರು? ಬಂದಿರೋ ಹಣನೆಲ್ಲ ದೇಶಕ್ಕೆ ಒಪ್ಪಿಸ್ಬಿಟ್ಟು ಹಿಂಗೆ ಬೇರೆಯವರೆಲ್ಲ ಲೂಟ್ ಮಾಡ್ತಾ ಇದ್ದೆ, ಹಣನ ನಾನು ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಾದರೂ ಬದುಕೊಂಡ್ರ ಅಂದ್ರೆ ಇಲ್ಲ, ಎಲ್ಲ ಸಮುದ್ರಕ್ಕೆಸೆದು. ಅಯ್ಯೋ ದೇವ, ನರಕ ಸದೃಶ ಆ ಚಿತ್ರ. ಕನ್ನಡದ ಗೆಳೆಯರೇ, OTT ಪ್ಲಾಟ್ಫಾರ್ಮ್ ಬಂದಿದೆ, ನಿಮಗೆ ಮಾರಲ್ ನೈತಿಕತೆ ಇದೆ ಚಿತ್ರ ಅಂತ ನಿಮ್ಮ ನಿಜವಾದ ಫ್ರೆಂಡ್ಸ್ ಯಾರಾದರೂ ಹೇಳಿದ್ರೆ ಹೋಗಿ ನೋಡಿ ಥಿಯೇಟ್ರಿಗೆ. ಆದರೆ ಊರಿಗೆ ಬಂದ ಚಿತ್ರ ನೀರಿಗೆ ಬರದೇ ಇರೋದಾ? ಊರಿಗೆ ಬರೆದ ಚಿತ್ರ ನೀರಿಗೆ ಬರದೇ ಇರುತ್ತಾ? ನಿಮ್ಮ ಮೊಬೈಲ್ಗೆ ಬರೋದೇ ಇರುತ್ತಾ? ನಿಮ್ಮ ಮೊಬೈಲ್ ದೃಗ್ಗೋಚರಿಗೆ ಬರದೇ ಇರುತ್ತಾ? OTTಯಲ್ಲಿ ಸಾವಿರ ಸಾವಿರ 150-200 ಚಿತ್ರ ನೋಡ್ಬೋದು ನೀವು. ಇಲ್ಲಿ ಸಮೋಸನೇ ಮೋಸ, 170 ರೂಪಾಯಿ. ಸಮೋಸನೇ 170 ರೂಪಾಯಿ, ಟಿಕೆಟ್ 250-500 ರೂಪಾಯಿ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ, ಕಷ್ಟಪಟ್ಟು ದುಡಿತಾನೆ. ಮನೆಗೆ ಬಂದ ತಕ್ಷಣ ಇಂಥ ಪಿಕ್ಚರ್ ಬಂದುಬಿಟ್ಟಿದೆ, ಕರ್ಕೊಂಡೋಗಪ್ಪ ಅಂದರೆ ಮಕ್ಕಳಿಗೆ ಇಲ್ಲ ಅನ್ನೋಕ್ಕಾಗಲ್ಲ ತಂದೆ. ನಡೀರಿ ಹೋಗೋಣ ಅಂತ ಕರ್ಕೊಂಡೋದ್ರೆ ಅವ್ರ ಮುಂದೆ ಬಾರ್ಗೇನ್ ಮಾಡೋಕ್ಕಾಗಲ್ಲ, ಸಮೋಸ ಯಾಕ್ರಿ ಇಷ್ಟು ರೇಟ್ ಅಂತ ಹೇಳೋ ಧೈರ್ಯ ಇಲ್ಲ. ಎಲ್ಲರಿಗೂ ಸಮೋಸ ಕಟ್ಟರೆ 2-4 800-750 ರೂಪಾಯಿ, 700 ರೂಪಾಯಿ ಅಂತ ಇಟ್ಕೊಳ್ಳಿ. ಎಲ್ಲರ ಟಿಕೆಟೇ 1700 ರೂಪಾಯಿ. ಅದು ಸಮೋಸ ಅಲ್ಲಿಗೆ ಇಷ್ಟ. ಇದು ಇನ್ನೋಸೆಂಟ್ ಮಕ್ಕಳು ಏನಾದರೂ ಮಿಡ್ಲ್ ಸ್ಕೂಲ್ ಮಕ್ಕಳಿದ್ದಾರೆ, ಇನ್ನೊಂದು ಏನಾದರೂ ಬರ್ಗರ್ ಕೊಡ್ಸಪ್ಪ ಅದು ಕೊಡ್ಸಪ್ಪ ಅಂದರೆ ಅವನು ಹೋದ ತೋಪಿಗೆ. ಇವ್ರಿಗೆ ಚಿತ್ರದ ಟಿಕೆಟ್ ಬೆಳೆಸ್ಬೇಕಂತೆ, ಟಿಕೆಟ್ ಜಾಸ್ತಿ ಮಾಡಬೇಕಂತೆ. ಸಮೋಸದ ಮೋಸ ಬಿಡಿಸೋಕ್ಕಾಗಲ್ಲ, ಜನರ ದುಡ್ಡನ್ನು ಟಿಕೆಟಲ್ಲಿ ಹಾಕಿ ತಗೋಬೇಕಂತೆ. ಇನ್ನು ಕೆಲವರು ಇದ್ದಾರೆ ಅವನು ಯೂಸ್ಲೆಸ್ ಫಿಲೋಸು, ಅವರು ಇರೋ ಬರೋ ಜನರ ದುಡ್ಡನ್ನು ಅದನ್ನು ಇನ್ನೊಂದು ಕಡೆಯಿಂದ ನರಕತ್ತರ ಜೂಜಾಡಿಸ್ಬಿಟ್ಟು ವಸೂಲಿ ಮಾಡಿಬಿಡ್ದು. ಇನ್ನು ಅವ್ನು ನೇಣು ಹಾಕ್ಕೊಳ್ದು ಇನ್ನೇನು ಮಾಡ್ತಾನೆ? ಬಾ, ಏನು ದೇಶಭಕ್ತಿ, ಯಾವ ದೇಶಭಕ್ತಿ ಇದೆ? ನಂದೇನು ದೇಶಭಕ್ತಿ, ಎಂಟರ್ಟೈನ್ಮೆಂಟ್ಗೋಸ್ಕರ ಪಿಕ್ಚರ್ ಮಾಡಿದ್ದೀನಿ ಅಂತ ಏನೋ ಕ್ವಾಲಿಟಿ ಅದು? ಯಾರು ಹೇಳೋರ ಗಟ್ಸಿಲ್ಲ, ಮಾತಾದರೆ ಮನೆಗೆ ಬಂದು ಹೊಡಿತೀವಿ ಅಂತಾರೆ ಗಟ್ಸಿ. ಇವಾಗ ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಸರಿ ಇರೋ ಚಿತ್ರ ಚೆನ್ನಾಗಿದೆ ಅಂತ ಹೇಳೋಕ್ಕೇನು, ನಾವು ಕುಣ್ಕೊಂಡು ಆಚೆ ಬರ್ತಿದ್ವಿ. ಸಾಹಸ ಸಿಂಹನ ಅದೆಷ್ಟು ಸಲ ನೋಡಿದೆ ನಾವು ಅವ್ರ ಹತ್ರ. ಅದು ಮರ್ಯಾದೆ, ಚಿತ್ರ ಅಂದರೆ ಹಂಗಿರಬೇಕು. ಫಾಲ್ಸ್ ಫಾಲ್ಸ್ ಪ್ರಾಪಗಾಂಡಗಳಿಂದ ಹೋಗಿ ನೋಡೋದು ಏನಾಗುತ್ತೆ ಗೊತ್ತಾ? ಇಲಿ ಬೋನ್ಗೆ ಕತೆ ಆಗಿದೆ ನಿಮ್ಮದು. ಇಲಿ ಬೋನ್ಗೆ ಒಳ್ಳೆ ಒಳ್ಳೆ ಪಂಚಭಕ್ಷ ಪರವಾನಗಳಿಟ್ಟುಬಿಟ್ಟು ಇಲಿ ಒಳಗೆ ಹೋದ ತಕ್ಷಣ ಬಂಧಿಸ್ತಾರಲ್ಲ, ಆವಾಗ ಇಲಿ ಮತ್ತೆ ಜೀವನದಲ್ಲಿ ಬೋನ್ಗೆ ಹೋಗಲ್ಲ. ಅದೇ ನೀನು ಪಂಚಭಕ್ಷ ಪರವಾನಗಳಿಟ್ಟರು ಹೋಗಲ್ಲ. ಹಂಗೆ ಈ ಪಿಕ್ಚರ್ ನೀವು ಈ ರೀತಿ ನೆಗೆಟಿವ್ ಪ್ರಾಪಗಾಂಡಿಂದ ಗೆಲ್ಬೋದು. ನಾಳೆ ಇನ್ನೊಬ್ಬರನ್ನ ನಂಬದಂಗಾಗತ್ತೆ. ಮರ್ಯಾದೆ ಇರೋ ಚಿತ್ರಗಳಿಗೆ ಪ್ರಾಪಗಾಂಡ ಇಲ್ದೇ ಗೆದ್ದುಕೊಳ್ಳುತ್ತೆ, ಧೈರ್ಯ ಇಲ್ಲ. ಅಹೋರಾತ್ರ ಧೈರ್ಯವಾಗಿ ಮಾತಾಡ್ತಿದ್ರೆ ಒಳಗೊಳಗೆ ಅಯ್ಯೋ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳೋರೆ ಎಲ್ಲರೂ ಫ್ರೆಂಡ್ಸೇ. ಆ ಪಿಕ್ಚರ್
ನೆಕ್ಸ್ಟ್ ಕಾಂಪಿಟೇಟಿವ್ ಚಿತ್ರದವರೇ ಫ್ರೆಂಡ್ಸೇ ಅನ್ಕೋತಾರೆ ಅವ್ರ ಹತ್ರ ಸರಿಯಾಗಿ ಹೇಳ್ತಾ ಇದೆ ಅಂತ, ಆದ್ರೆ ಆಚೆ ಬಂದು ಹೇಳೋ ಧೈರ್ಯ ಇಲ್ಲ ಯಾರಿಗೂ. ಇನ್ನು ಮಿಕ್ಕಿರೋರು ಅಮ್ಮ ಅಕ್ಕ ಬೈಯೋರು ಇದ್ದಿದ್ದೆ, ಅವರಿಗೆ ಷಂಡತ್ವ ದೇವರು ಕೊಟ್ಟ ಬಹುಮಾನ. ಇಂಥ ಜನಗಳ ನಡುವೆ ಬದುಕಬೇಕಾಗಿದೆಯಲ್ಲ, ಒಬ್ಬರಾದರೂ ಧೈರ್ಯ ಇದೆ ಅವ್ರ ಹತ್ರ ಚಾಲೆಂಜ್ ಸ್ವೀಕರಿಸ್ತಾನೆ, ಈ ಚಿತ್ರದಿಂದ ಇಂಥ ಒಳ್ಳೆ ಗುಣ ಕಲಿತೆ ಅಂತ ಹೇಳೋ ಧೈರ್ಯ ಒಬ್ಬರಾದರೂ. ಆ ಹೀರೋ ಮನೆಯಿಂದ, ಈ ವಿಲನ್ ಮನೆಯಿಂದ, ಯಾರದೇ ಮನೆಯಿಂದ, ನಾನು ಈ ಪಿಕ್ಚರಿಂದ ದುಡ್ಡಲ್ಲದೆ ಬಂದು ಒಳ್ಳೆ ವಿದ್ಯೆ ಕಲ್ತ್ಕೊಂಡೆ. ಏನು ವಿದ್ಯೆ ಕಲ್ತ್ಕೊಂಡೆ, ಏನು ವಿದ್ಯೆ ಕಲ್ತ್ಕೊಂಡೆ ನೀನು? ಎಂಥ ವಿದ್ಯಾವಂತ ಬುದ್ಧಿವಂತ ಅಂದ್ಕೊಂಡಿರೋರು ಯೋಚನೆ ಮಾಡೋದು ಬಿಡ. ಏ ಇದೇನಯ್ಯ 24 hours ಸಿಗರೆಟ್ ಕೈಯಲ್ಲಿ, ಇದೇನು ಏನು ಕಲಿಸ್ತಾ ಇದೆ? ಏನೋ ಕರ್ನಾಟಕದಲ್ಲಿ ಒಬ್ಬ ಮಹಾಪುರುಷ, ಅವ್ರ ಹೆಸರು ಕೂಡ ಈ ಇದರಲ್ಲಿ ಹೇಳೋಕ್ಕೆ ವೇಸ್ಟ್ ಆಗುತ್ತೆ, ಯಾಕಂದರೆ ಅವ್ರ ಹೆಸರು ಹೇಳಿದ್ರೆ ಇವ್ರಿಗೆ ಕಂಪೇರ್ ಮಾಡಿ ತಪ್ಪು ಮಾಡಿಬಿಡ್ತೀನಿ ಅನಿಸುತ್ತೆ. ಯಾವುದೇ ಆಪರೇಷನ್ ಡೈಮಂಡ್ ರಾಕೆಟಲ್ಲಿ ಕೂಡ ನಾನು ಸಿಗರೇಟ್ ಮುಟ್ಟಲ್ಲ ಅಂತ ಹಠ ಮಾಡಿದ್ರಂತೆ ಆ ವ್ಯಕ್ತಿ. ಒಂದು ಕಡೆ ಓಕೆ ನೀವು ಹೇಳ್ತೀರಿ ಏನ್ರಿ ತಪ್ಪ, ಮತ್ತೆ ಯಾಕೆ ಹಾಕಿದ್ದು ಕೆಳಗಡೆ? ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕೋ ಸಂದರ್ಭ ಯಾಕೆ ತಗೊಂಡ್ರಿ? ಕಂಟಿನ್ಯೂಸ್ ಬಾಟಮ್ ಲೈನ್, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಬಾಟಲ್ ಎತ್ತಿದ್ರೆ ಇಳಿಸೋದಿಲ್ಲ. ಅಬ್ಬಬ್ಬಬ್ಬಬ್ಬ ಏನು ಶೂಟೌಟ್ ಯಾಕಾಯ್ತು? ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ನಿಮ್ಮ ಚಿತ್ರದಿಂದನೇ ಶೂಟೌಟ್ ಆಯಿತು, ಅದು ಕಲಿಸಿದ್ದೆ ಶೂಟೌಟ್. ಜನಗಳಿಗೆ ಒಳ್ಳೇದನ್ನು ಕಲಿಸ್ಬೇಕು, ಶಾಲೆಗಳಂತೂ ಕಲ್ಸೋಕ್ಕಾಗ್ತಿಲ್ಲ. ಧೈರ್ಯವಾಗಿ ಬಂದು ಮಾತಾಡ್ರಿ, ಪಿಕ್ಚರ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ರಿ. ಯಾವ ರೀತಿ ಚೆನ್ನಾಗಿದೆ? ಮಾರಲ್ ಇಲ್ದಿರೋ ಚಿತ್ರ ತಿಪ್ಪೆಗೆ ಹಾಕ್ಬೇಕಾಗತ್ತೆ. ಚಿತ್ರ ಕಥೆನೇ ಚಿತ್ರದ ನಿಜವಾದ ನಾಯಕ. ಯಾವತ್ತು ಚಿತ್ರ ಕತೆ, ಮಹಾಪುರುಷರೆಲ್ಲ ಅದೇ ಹೇಳಿದ್ದು. ಒಬ್ಬ ಹಳೇ ಡೈರೆಕ್ಟ್ರು 25 ವರ್ಷದಿಂದ ಬರೋರು, ಅವರು ತುಂಬ ಒಳ್ಳೆ ಒಳ್ಳೆ ಚಿತ್ರಗಳು ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ಹೀರೋನಪ್ಪ ನೀನು ಹೀರೋ ಅಂದರೆ, ಇಲ್ಲಪ್ಪ ಚಿತ್ರಕತೆ ಹೀರೋ ನಾನಲ್ಲ ಅಂತಿದ್ರಂತೆ. ಒಬ್ರಿಗಿಂತ ಒಬ್ಬರು ಅಂಥ ಮಹಾಪುರುಷರು ರೀ, ಡೌನ್ ಟು ಅರ್ತ್. ಎಲ್ಲರೂ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ, ಈ ಚಿತ್ರಕತೆ ಕೂಡ ಹೀರೋ ಅಲ್ಲ ಇದು. ಏನು ನಾನು ಕೂಡಿದ್ರೆ ಪಿಕ್ಚರ್ ಸ್ಟೋರಿ ಬರಿತೀನಿ, ಬೆಳಗ್ಗೆ ಎದ್ದು ನಶೆ ಇಳಿದ ಮೇಲೆ ಚೆನ್ನಾಗಿದೆ ಅಂದರೆ ಅದು ಚಿತ್ರಾನಂತೆ. ನಶೆ ಇಳಿದ ಮೇಲೂ ಚೆನ್ನಾಗಿಲ್ಲ, ನಶೆ ಇದ್ದರೂ ಚೆನ್ನಾಗಿಲ್ಲ. ಯಾಕೋ ಗೌರ್ಮೆಂಟ್ ಅದ್ರ ಕಡೆ ತಿರುಗಿ ನೋಡ್ತಾ ಇಲ್ಲ. ಇಟ್ ಈಸ್ ಎ ಕಂಪ್ಲೀಟ್ಲಿ ಡಿಸ್ರೆಸ್ಪೆಕ್ಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಡಿಸ್ರೆಸ್ಪೆಕ್ಟ್ ಟು ದ PMO ವಾಟ್ ದಿಸ್ ಪಿಕ್ಚರ್ ಹ್ಯಾಸ್ ಡನ್. ಇಟ್ಸ್ ಎ ಶೇಮ್ಫುಲ್. ಏನೋ ಮಾಡ್ಬೋದು, ಅವನು ಕಿಚ್ಚ ಸುದೀಪ ಓಡಿಸೋಕೆ ಬಂದ, ಹೊಡಿಯೋಕ್ಕಾಗಲಿಲ್ಲ, ಕೇಸ್ ಆಗ್ತಾ ಇದ್ರೆ ಹಾಕೋಕ್ಕಾಗಲಿಲ್ಲ, ಉಲ್ಟಾ ಕೇಸ್ ಹಾಕಿದ್ರು. ಎಂಥ ಪಿಕ್ಚರ್ಗಿಂತ ವರ್ಸ್ಟ್ ಪಾಲಿಟಿಕ್ಸ್. ಪಾಸ್ಪೋರ್ಟ್ ಸಿಗ್ದಂಗೆ ಮಾಡಿದ್ರು, ಬದುಕ್ತಾ ಇಲ್ವಾ ಅವ್ರ ಹತ್ರ? ನಾಚಿಕೆ ಗೆಟ್ಟ ಸಂಸ್ಕಾರಿಗಳೆಲ್ಲ ಮಾರಲ್ಲಿ ಕಲ್ಸೋಕ್ಕಾಗತ್ತಾ? ಪಂತಲು ಎಂಥ ಎಂಥ ಪಿಕ್ಚರ್ಗಳು ಅವರು ಮಾಡಿದ್ದು, ಒಂದೊಂದು ಪಿಕ್ಚರ್ ತೋರಿಸ್ಬಿಟ್ರು ಹಳೆದ್ರಲ್ಲಿ. ಮಾರಲ್ಲಿಲ್ಲದೆ ಇರೋದು, ಮಾರಲ್ಲಿಲ್ಲದೆ ಇರೋ ಚಿತ್ರ ಮಾಡಿದ್ರೆ ಜನ ಬೈತಾ ಇದ್ರು. ಬಾ ಏನು ಎಷ್ಟು ಬೇಸರ ಆಗಿದ್ರೆ, ಯಾವ ಯಾವ ವೈಮನಸ್ಯ ಇಲ್ಲ, ಯಾವ ಹೀರೋ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ನಡೆ ತೋರಿಸ್ತಾ ಇದಾರಲ್ಲ ಅವರು ಫೇಸ್ಬುಕ್ಕಲ್ಲಿ ಓಪನ್ ಆಗಿ ಬಂದು. ನಾನು ರೇಸ್ ಆಡ್ತಿದ್ದೆ, ನಾನು ಕುಡಿತಿದ್ದೆ, ಅದರಲ್ಲೇ ಪಿಕ್ಚರಲ್ಲಿ ಹೀರೋ ಕೈಲಿ ಕುಡಿಸೋದು, ಹೀರೋ ಕೈಲಿ ಇದೇನಾ ಜನ? ನಿಮಗೆ ದುಡ್ಡು ಬಂದರೆ ಸಾಕ, ಜನ ಹಾಳಾಗೋದ್ರೆ ಸಾಕ, ನಿಮಗೆ ದುಡ್ಡು ಬಂದರೆ ಸಾಕೇನ್ರ? ಅಸಹ್ಯದ ಬದುಕು ಬದುಕಬೇಡ್ರಿ, ದುಡ್ಡು ಬರ್ತಾನೆ ಇಲ್ಲ ಅಲ್ಲಿ, ಸುಮ್ಮನೆ ಸುಳ್ಳುಗಳು ಯಾಕೆ ಹೇಳ್ತೀರಿ? ಖಾಲಿ ಥಿಯೇಟರ್ಗಳಲ್ಲಿ ದುಡ್ಡು ಹೆಂಗೆ ಬರುತ್ತೆ? ಏನು ಇನ್ನೊಬ್ಬರ ಮೇಲೆ ತುಳಿದು ಮೇಲೆ ಬರೋದಕ್ಕೆ ಟ್ರೈ ಮಾಡಿಬಿಡಿ. ಅವ್ರ ಹತ್ರ ನೀನು ಪುಷ್ಪ ಬಗ್ಗೆ ಮಾತಾಡಲಿಲ್ಲ, ಪುಷ್ಪ ಬಗ್ಗೆ ಧೈರ್ಯವಾಗಿ ಮಾತಾಡಿದ್ದೀನಿ, ಇದು ಸರಿಯಿಲ್ಲ ಪಿಕ್ಚರು, ಸರಿಯಿಲ್ಲ ಪಿಕ್ಚರು, ಇದಕ್ಕಿಂತ ಜೋರಾಗಿ ಮಾತಾಡಿದ್ದೀನಿ.
ದೇಶಕ್ಕೆ ಕೆಟ್ಟ ದಾರಿ ತೋರಿಸಿದಂತ ಚಿತ್ರ. ಡೈರೆಕ್ಟ್ ಹೀರೋಯಿನ್ ದುಡ್ಡು ಕೊಟ್ರೆ ಮುತ್ತು ಕೊಡೋ ಲೆವೆಲ್ಗೆ ಹೋಗುವಂತಹ ಹೀರೋಯಿನ್ ಅದೇ. ಅಲ್ಲಿಂದ ಹಿಡಿದು ಮಾರಲ್ ಮರ ಕಡಿಯೋದು, ವಿಕೃತವಾದ ಮರ ಕಡಿಯೋದು, ಎಲ್ಲ ತಪ್ಪು. ಕೆಟ್ಟ ಕೆಟ್ಟ ಚಟಗಳನ್ನ ಜನರಿಗೆ ತಲೆಯಲ್ಲಿ ತುಂಬಿ ಇದ್ರಲ್ಲಿ ತಪ್ಪೇನಿದೆ ಅಂತ ತೋರಿಸ್ತು ಕೊಟ್ಟಂತಹ ಚಿತ್ರ. ಇನ್ನು ಇಲ್ಲದೆ ಇರೋ ಚಿತ್ರನ ಹೆಂಗೆ ತೆಗಳ್ಳಿ? ಭಾರತೀಯ ಸಂಸ್ಕೃತಿಯ ಡಾನ್ಸ್ಗೆ ಒಂದು ಗೌರವ ತಂದುಕೊಟ್ಟ RRRನ ಚೆನ್ನಾಗಿಲ್ಲ ಅಂತ ಹೆಂಗೇಳಿ? ಪುಟ್ಟ ಮಕ್ಕಳಿಗೆ ಒಳ್ಳೆ ಮಾರಲ್ ಕಲಿಸುತ್ತೆ, ದೇಶಭಕ್ತಿ ಕಲಿಸುತ್ತೆ. ಒಂದೊಂದು ಹೀರೋ ಎಲ್ಲರಲ್ಲೂ ದೇಶಭಕ್ತಿ ಕಲಿಸುತ್ತೆ ಅಂತ ಚಿತ್ರ ನಾನು ಹೆಂಗೆ ಚೆನ್ನಾಗಿಲ್ಲ ಅಂತ ಹೇಳಿ? ಸ್ವಂತ ಮಗು ಆದರೂ ತಪ್ಪು ಮಾಡಿದ್ರೆ ತಪ್ಪು, ಮಾತಾಡಿದ್ರೆ ಕನ್ನಡನ ಅಡ್ಡ ತಂದು ಬಿಡ್ತಾರೆ. ತುಂಬ ಗೌರವದ್ದು ಅದು ಮಾತು ಹೇಳ್ತೀನಿ ಕೇಳಿ. ಯಡ್ರಾಮಿ ಅನ್ನೋ ಊರಲ್ಲಿ ರಜಾಕ್ ಅನ್ನೋ ಹುಡುಗ ಫೋನ್ ಮಾಡಿದ್ದ. ಸರ್, ನಿಮ್ಮನ್ನು ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ಮದುವೆ ಕೂಡ ಆಗಿರಲಿಲ್ಲ, ಮದುವೆ ಆಗುತ್ತೆ ಅಂತ ಹೇಳಿದ್ರಿ, ಇವಾಗ ಮಗುನೂ ಆಗಿದೆ, ನಿಮ್ಮ ವಿಡಿಯೋಸ್ ನೋಡಿ ನೋಡಿ ಸಿಸೇರಿಯನ್ ಮಾಡದೆ ನಾರ್ಮಲ್ ಡೆಲಿವರಿ ಮಾಡ್ಕೊಂಡಿದ್ದೀನಿ, ಗಂಡು ಮಗು ಆಗಿದೆ, ನೀವು ಏನು ಹೆಸರಿಟ್ಟರೆ ಅದೇ ಇಟ್ಕೋತೀನಿ ಅಂದರು. ಆ ಹುಡುಗನ ತಾಯಿ ಹೆಸರು ಸಹರ ಅಂತ. ಅವನು ಕನ್ನಡದ ಕವಿ ಕೂಡ, ಬರವಣಿಗೆಗಾರ ಕೂಡ. ನೋಡಪ್ಪಿ, ಅವನಿಗೆ ಲಾಸ್ಟ್ ಟೈಮು ಫೋನ್ ಕಾಲಲ್ಲಿ ಸಹರ ತನಯ್ಯ ಅಂತ ಹೆಸರಿಟ್ಟಿದ್ದೆ, ತಾಯಿಯ ಮಗ ಸಹರ ಅನ್ನೋ ಹೆಣ್ಣಿನ ಮಗ ಅಂತ. ಈ ಮಗುಗೆ ಏನು ಹೆಸರಿಡ್ಬೇಕು ಹೇಳಿ ಸರ್? ನಾನು ತುಂಬ ಇಷ್ಟಪಡೋದು ಭಾಷೆ ಅಂತ ನಿಮ್ಗೆ ಗೊತ್ತು ಅಂತ ಕನ್ನಡ ಅಂತ ಇಡೋ ಅಂದೆ. ಇಮ್ಮಿಡಿಯೇಟ್ಲಿ ಆ ಹುಡುಗ, ತುಂಬ ಇಷ್ಟ ಆಯಿತು ಸರ್, ನಾನು ಕನ್ನಡ ಅಂತಲೇ ನನ್ನ ಮಗನಿಗೆ ಹೆಸರಿಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಏನಪ್ಪ, ಇಲ್ಲಿ ಯಾವ ಧರ್ಮ, ಜಾತಿ, ಮತ ಕುಲ ಎಲ್ಲವನ್ನು ಮೀರತ್ತೆ ಭಾಷೆ. ಇಲ್ಲಿ ಪಿಕ್ಚರ್ ಚೆನ್ನಾಗಿಲ್ಲ ಅಂದ ತಕ್ಷಣ ಕನ್ನಡ ಪ್ರೇಮ ಇಲ್ಲ ಅಂತ ಅರ್ಥ. ಯೋಚನೆ ಮಾಡಿ, ನಿಜವಾದ ಕನ್ನಡಿಗರು ವೀರ ಗಂಡು ಗಲಿಗಳು, ಅವರ ಬಾಯಲ್ಲಿ ಹೆಣ್ಣು ನಿಂದನೆಗಳು ಬರೋದಿಲ್ಲ. ಯಾರು ಅಮ್ಮ ಅಕ್ಕ ಬೈತಾರೋ ಅವರು ಕನ್ನಡ ಮಾತಿಗೆ ಇಷ್ಟನೇ ಆಗಲ್ಲ, ಅಸಹ್ಯ ಆಗತ್ತೆ. ಅವರೆಲ್ಲ ಬಾಯಿ ತೆಗೆದ್ರೆ ಹೊಲ್ಸು ಮಾತಾಡಿ ಕನ್ನಡ ಭಕ್ತನಂತೆ. ಫಸ್ಟ್ ಸಂಸ್ಕಾರ ಕಲಿರೋ ನೀನು, ಒಂದು ನಾರ್ಮಲ್ ಇರೋ ಫಿಲಮ್ ಮಾಡಪ್ಪ, ನಾವು ನೋಡ್ತೀವಿ ಇಂಥ ಇಂಥ ದುರಹಂಕಾರಿ ಮಾತುಗಳು. ಹಾಗಂತ ಹೊಲ್ಸ್ ಪಿಕ್ಚರ್ಗಳನ್ನೆಲ್ಲ ನೋಡ್ಬೇಕೇನ? ಏ, ಇದೆ ಅಲ್ವೋ ಮಾಡೋರು ತುಂಬ ಜನ ಇದ್ದಾರೋ. ನಾವು ಹಣ ಕೊಟ್ಟು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿದ್ದೀನಿ, ಅದರಲ್ಲಿ ಸರಿ ತಪ್ಪು ಏನು ಅಂತ ಹೇಳೋ ಹಕ್ಕುದಾರ ನಾನು. ನೀವು ಹಕ್ಕುದಾರ್ರೆ, ನೀವು ಪಿಕ್ಚರ್ ನೋಡಿದ್ರೆ ಹೆದರಬೇಡಿ, ಧೈರ್ಯವಾಗಿ ಮಾತಾಡಿ. ನೀವು ಹಣ ಕೊಟ್ಟು ಪಿಕ್ಚರ್ ನೋಡಿದ ಮೇಲೆ ಯಾಕ್ರೀ ಹೇಳಬಾರ್ದು? ನಮಗನ್ಸಿದ್ದು ಹೇಳಬೇಕು. ಲಾ ಗೊತ್ತಿಲ್ಲ, ಆರ್ಡರ್ ಗೊತ್ತಿಲ್ಲ, ಥಿಯೇಟ್ರಲ್ಲಿ ನಿನ್ನೆ ಶೂಟ್ ಔಟ್ ಆಗಿದೆ ಅಂದರೆ ಅದರ ಎಕ್ಸ್ಟ್ರೀಮಿಟಿ ಎಲ್ಲಿಗೆ ಹೋಗಿದೆ? ಅವನು ಕುಣ್ಕೋತಾ ಇದ್ದಾನೆ ಅನ್ಸುತ್ತೆ ಆ ಡೈರೆಕ್ಟ್ರು. ಆ, ನನ್ನ ಆಸೆ ನೆರವೇರಿತು, ಆ ರಕ್ತದಲ್ಲಿ ತರ್ಪಣ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಂಡು ಖುಷಿ ಪಡ್ತೀನಿ ಅಂತ ಹೇಳ್ದಂಗಿದೆ ಅವನ ಪರಿಸ್ಥಿತಿ. ನಾನು ರೇಸ್ ಆಡ್ತಿದ್ದೆ, ಕುಡಿತಿದ್ದೆ, ಕುಡಿದಾಗ ಬರ್ತಿದ್ದೀನಿ, ಬೆಳಗ್ಗೆ ಇಷ್ಟ ಆಯಿತು ಅದು ಸ್ಟೋರಿ ಮೇಲೆ. ಏನೋ ಇಷ್ಟ ಆಗಿದೆ, ಏನೋ ಸ್ಟೋರಿ ನಿನ್ನ ಸ್ಟೋರಿ. ಏಯ್ ಡೈರೆಕ್ಟರ್ ಹೇಳೋ, ಏನು ಮಾರಲಿದೆ ನಿನ್ನ ಚಿತ್ರದಲ್ಲಿ? ಎಂಟರ್ಟೈನ್ಮೆಂಟ್ ಇದೆಯಾ? ಎಂಟರ್ಟೈನ್ಮೆಂಟ್ ಇಲ್ಲ. ಏನು ಎಂಟರ್ಟೈನ್ಮೆಂಟ್ ಇದೆ ಅದರಲ್ಲಿ? ಮಾರಲ್ ಕೂಡ ಇಲ್ಲ. ಒಬ್ಬ ವಿಲನ್ನು ಹೀರೋನ ಶೂಟ್ ಮಾಡಿಬಿಟ್ಟು ನಿನ್ನ ಬದುಕಿಸಿದ್ದೀನಿ, ಹೋಗೋ ಬದುಕೋ ಹೋಗೋ ಅಂತ ಹೇಳಿದ ಮೇಲೆ ಅಲ್ಲೇ ಹೋಗ್ಬಿಡುತ್ತಲ್ಲೇ ಪಿಕ್ಚರು. ಅವನಲ್ಲಿ ಹೋಗಿ ಓಡೋಗ್ಬಿಟ್ಟು ಬದುಕೊಂಡು ಮತ್ತೆ ಬಂದು ಇವನ್ನ ಶೂಟ್ ಮಾಡೋದು ಯಾವಾಗ? ಆ ನೀತಿ ಅಲ್ಲೇ ಹೋಗ್ಬಿಡ್ತಲ್ಲೋ ಅವನು ಬದುಕಿನ, ಅವನು ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಂಗೆ ಆಗೋಯ್ತಲ್ಲ. ಇದು ಅದು ಡೈರೆಕ್ಷನಾ? ಡೈರೆಕ್ಷನ್ ಅಂದರೆ ಹಂಗಲ್ಲ. ಏನಂತ ಹೇಳಿ ನಿಮಗೆ, ಆ ಕ್ಲೈಮ್ಯಾಕ್ಸ್ ಅನ್ನೋದು ಎಷ್ಟು ಹೇಳೋಕ್ಕಾಗಲ್ಲ, ಹೇಳಿದ್ರೆ ಕಂಪೇರ್ ಮಾಡಿಬಿಡ್ತೀರಿ ನೀವು. ಹಳೆ ಪಿಕ್ಚರ್ಗಳಲ್ಲಿ ತೋರಿಸಿ ಇಂಥ ಹೇಳಿತನ. ಡೆಲ್ಲಿಯಲ್ಲಿ ಸೀದಾ ಪ್ರಧಾನಮಂತ್ರಿ ರೂಮ್ಗೆ ವಾಕ್ ಇನ್ ಎಂಟ್ರಿ. ಅಬ್ಬಾ,
ಅಲ್ಲಿ ನೋಡಿದ್ರೆ ಮೆಸೇಜ್ ಏನು ಗೊತ್ತಾ, ಎಲ್ಲ ಜನಗಳಿಗೂ ಅದೇ ಫೀಲಿಂಗ್ ಬರೋ ಥರ ಮಾಡಿದ್ದಾರೆ. ಏನು ಮೆಸೇಜು, ಪ್ರಧಾನಿನೇ ಟೆನ್ಷನ್ಗೆ ಬಂದುಬಿಟ್ಟು ಇವನಿಗೇನು ಮಾಡೋಕ್ಕಾಗಲ್ಲ. ವಲ್ಲಭ ಭಾಯ್ ಪಟೇಲ್ ಇದ್ದ ದೇಶ ಇದು, ಹೋಮ್ ಮಿನಿಸ್ಟರ್ ಆಗಿದ್ದಾಗ ಇವನಪ್ಪನಂತ ಅವನು, KGF ಹೀರೋ ಕ್ಯಾರೆಕ್ಟರ್ ಇದೆಯಲ್ಲ ಅದರ ಅಪ್ಪನಂತ ಅವನು, ಹೈದರಾಬಾದ್ ನಿಜಾಮ ಗುಲಾಮನನ್ನು ಕಳಿಸ್ತಾನೆ. ರಜಾಕನ ನಾಯಕ ಅವನು, ಮಂತ್ರಿ ಹೋಗಿ ಅಲ್ಲಿದ್ದರೆ ವಲ್ಲಭ ಭಾಯ್ ಪಟೇಲ್ಗೆ ಹಿಂಗೆ ಥ್ರೆಟ್ ಮಾಡ್ತಾನೆ, 50,000 ಹಿಂದೂಗಳ ರುಂಡ ಚೆಂಡಾಡ್ತೀವಿ ಅಂತ. ಪಟೇಲ್ರು ಹೇಳೋದು, ಹೌದಾ, ನಿನಗೆಷ್ಟು ಜನ ಹೆಂಡತಿಯರು, ಅದ್ಯಾಕೆ ಇವಾಗ ಮಾತಾಡೋದು ಅಂತಾನೆ. ನಿನಗೆಷ್ಟು ಜನ ಮಕ್ಕಳಪ್ಪ, ಎಲ್ಲ ಚೆನ್ನಾಗಿದ್ದಾರಾ, ಅವ್ರನ್ನ ಚೆನ್ನಾಗಿ ನೋಡ್ಕೊ, ಮತ್ತೆ ಹಿಂದೂಗಳ ತಲೆನ ಅವ್ರ ತಲೆನ ಇವ್ರ ತಲೆನ ಕಡಿಯುವಂತೆ. ಇವನಿಗೆ ಒಳ್ಳೆ 5-star ಹೋಟ್ಲಲ್ಲಿ ರೆಸ್ಪೆಕ್ಟಬಲ್ ಆಗಿ ನೋಡ್ಕೊಳ್ಳಿ, ಇವನನ್ನು ಚೆನ್ನಾಗಿ ಒಳ್ಳೆ ಬಂದೋಬಸ್ತಾಗಿ ಹೂವಿನಂತೆ ನೋಡಿಕೊಂಡು ಹೈದರಾಬಾದಿಗೆ ರವಾನೆ ಮಾಡಿ ಅಂತ ಹೇಳಿ, ಅವನು ಹೈದರಾಬಾದ್ಗೆ ಹೋಗೋಕ್ಕೆ ಮುಂಚೆ ಇಂಡಿಯನ್ ಮಿಲಿಟ್ರಿ ಅಲ್ಲೋಗಿರುತ್ತೆ. ಅಂಥ ದೇಶದ ಒಬ್ಬ ಪ್ರಧಾನಿಗೆ ಈ ಚಿತ್ರದಲ್ಲಿ ಕೊಟ್ಟ ಗೌರವ ಅದು ಏನು, ಇಂದಿರಾ ಗಾಂಧಿಗೆ ಕಂಪೇರ್ ಮಾಡಿದ್ದಾರೆ. ಯಾವುದೇ ಪಾರ್ಟಿಯಲ್ಲಿರಲಿ ಆ ಅಮ್ಮ ಹುಲಿ, ಆ ಅಮ್ಮನಿಗೆ ಈ ಪಿಕ್ಚರ್ಲಿ ಇಂಡೈರೆಕ್ಟಾಗಿ ಆ ಅಮ್ಮ ಹುಲಿ ಯಾರಿಗೂ ನಡುಗಲಿಲ್ಲ, ತಪ್ಪು ಮಾಡಿರಬಹುದು, ಅದಕ್ಕೆ ಜೈಲಿಗೂ ಹೋಗಿದ್ದಾಯ್ತು, ಆದರೆ ಏನದು ತೋರಿಸೋದು, ಹುಲಿ ಏನು ಘನಕಾರ್ಯ ಮಾಡಿದೆಪ್ಪ, ಅಮ್ಮನ ಮಾತು ಕೇಳಿದೆ, ಬಂಗಾರ ಕೂಡಿಟ್ಟೆ, ಏನು ಘನಕಾರ್ಯ ಮಾಡಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂದು ಹೇಳಿದ ಪುರಂದರದಾಸರ ಮಾತನ್ನು ನಿಜ ಮಾಡಿದೆ. ಪುರಂದರದಾಸರ ಯಾರು ಅಂತ ಕೇಳ್ತಾನೆ ಅವನು ಡೈರೆಕ್ಟರು. ಅದಕ್ಕೆ ನಿಸಾರ್ ಅಹಮ್ಮದ್ರಿಂದ ಶುರು ಮಾಡಿ ಪುರಂದರದಾಸರ ಮಾತಲ್ಲಿ ಅಂತ್ಯ ಮಾಡ್ತಾ ಇದ್ದೀನಿ ಈ ಲೈವ್ನ. ಧನ್ಯವಾದ. ಅಹೋರಾತ್ರ.